ಆತ ಆನೆಗಳನ್ನು ಪಳಗಿಸುವಲ್ಲಿ ನಿಸ್ಸೀಮನಾಗಿದ್ದ. ಮದಗಜಗಳನ್ನು ಖೆಡ್ಡದಲ್ಲಿ ಕೆಡವಿ ಪಳಗಿಸುವ ಕಲೆಯಲ್ಲಿ ಪ್ರವೀಣತೆ ಪಡೆದಿದ್ದ ಅಜಾನುಬಾಹು ಚಾಂಡಯ್ಯ ಮಹಾರಾಜರಿಂದ ಭೇಷಣಿಸಿಕೊಂಡಿದ್ದವರು. ಒಂದು ಕಾಲದಲ್ಲಿ ಅರಣ್ಯ ಪ್ರದೇಶದಲ್ಲಿ ನಿರ್ಮಿಸಲಾದ ರೆಸಾರ್ಟ್ಗಳನ್ನು ತೆರವುಗೊಳಿಸಲು ಹೋರಾಟ ಮಾಡಿದ ಚಾಂಡಯ್ಯ ಪತ್ನಿ ಸೋಮಮ್ಮ ಅವರ ಕಾರ್ಯ ಕೂಡ ಸ್ಮರಣೀಯ. ಆದರೆ ಹಾಡಿ ಜನಗಳಿಗಾಗಿ ಹೋರಾಡಿ ಬದುಕಿದ ಈ ದಂಪತಿಗಳನ್ನು ಇಂದು ತಿರುಗಿ ನೋಡದವರು ಗತಿಯಿಲ್ಲದಂತಾಗಿದೆ. ಹೌದು, ಸಮಾಜ ಕಂಡ ಅಪೂರ್ವ ದಂಪತಿಗೀಗ ಸಂಕಷ್ಟ ಎದುರಾಗಿದೆ. ಗಂಧದ ಗುಡಿ ಸಿನಿಮಾ ಚಿತ್ರೀಕರಣಕ್ಕೆ ಸಂಪೂರ್ಣ ಸಹಕಾರ ನೀಡಿದ ಚಾಂಡಯ್ಯ ಅವರಿಗೆ ಈಗ 90 ವರ್ಷ, ಅವರ ಪತ್ನಿಗೆ 85 ವರ್ಷ. ಇವರಿಗೆ ಒಪ್ಪತ್ತಿನ ಊಟಕ್ಕೂ ಪರಿತಪಿಸುವಂಥ ದುರ್ಗತಿ ಬಂದಿದೆ. ಈಗ ನೋಡಾಗ ಮನೆ ಕೂಡಿ ಆನೆ ಸಿಕ್ಕಿದೆ ಸರ್. ನಮ್ಮ ಮನೆಗಳನ್ನ ಆದ್ರೂ ಪಾಲಿಸ್ನವ್ರು ಬಂದಾಗ ನಾವು ನೋಡೋದ, ಅವರು ಮನುಷ್ಯರು, ನಾವು ಗಿರಿಜನರು ಮನುಷ್ಯರಲ್ಲ. ಯಾಕೆಂತೇಳಿದ್ರೆ ಕೂಪು ನೆಟ್ಟು ಬೇಕಿರೋದು ಅವರೇ. ಬಾಬಾಳಿಗೆ ಹೋಗ್ಬೇಕಾದ್ರೆ ಕುರ್ಬನೇ ಬೇಕು ಜೊತೆಗೆ. ನಮ್ ಗಿರಿಜನರು ಇಲ್ದಲ್ಲಿ ಕಾಸಿಯವ್ರು ಹೋಗಿ ಕಾದಲ್ಲಿ ಇದು ಮಾಡ್ಕೊಂಡು ಬರ್ಲಿ ನೋಡೋ. ಅಷ್ಟೇ ಬೇಡ, ನಮ್ಮನ್ನ ಯಾರು ಗಲಾಟಿ ಮಾಡ್ಬೇಡಿ. ನಾವು ಹುಟ್ಟಿದ್ದು ಜಾಸ್ತಿ ಗ್ಯಾರಂಟಿ ನಾವು ಹೋಗ್ತೀವಿ. ಅಲ್ಲಿಗೆ ಏನ್ ಮಾಡ್ತಾರೆ ಅಂತ ನಾವು ನೋಡ್ಬೋದು. ಏನಾಗ್ಬೇಕು, ನಮ್ಗೆ ಮನೆ ಬೇಕು, ಕುಡಿಯೋಕ್ ನೀರ್ ಬೇಕು. ನಾನ್ ಸ್ವಲ್ಪ ಜಾಗ ಕೊಡ್ತೀವಿ, ಆ ಜಾಗ ನಮ್ಗೆ ಇನ್ವೈಟ್ ಮಾಡಿ ಕೊಡ್ಬೇಕು. ಒಂದು ಕುಂಟಲು ಎರಡು ಕುಂಟಲು ಅಂತ ಬರ್ತು ಬಿಟ್ಟಿದ್ವಿ. ಅದು ಮಕ್ಕಳಿಗೆ ಸೇರಿಲ್ಲ ಸರ್. ಆಗ ನಾವು ಸತ್ತಾಗ ಮಕ್ಕಳಿಗೆ ಕೊಡ್ಬೇಕು. ಮಕ್ಕಳಿಗೆ ಸೇರಿಲ್ಲ ಬರಿ ಒಂದು ಕುಂಟಲು ಎರಡು ಕುಂಟಲು ಅರಣಿ ಕಂಟಿ ಅಂತ ಹೇಳಿ ಅದನ್ನು ಇದು ಎಂದು ಮಹಿಳೆಯರು ಅಷ್ಟು ಬಂದಿದ್ರು. ಅವ್ರನ್ನ ಕರ್ತು ನಿಲ್ಸ್ಕೊಂಡು ನೀವು ಸರಿಯಾಗಿ ಮಾಡ್ಬೇಕು ಅಂತ ಹೇಳ್ತೀವಿ. ಏನೋ ಪ್ರತಿಭಟನೆ ಆ ಕಡೆ ಭಾಳ ಹೇಳ್ಬಿಟ್ಟು ಹೊರ್ಕೋಗ್ಬಿಟ್ರು. ಆಡಿ ಯಜಮಾನು ಇಲ್ಲ, ಆಡಿ ಜನರು ಯಾರು ಇಲ್ಲ. ಸರ್ಕಾರ ಅಷ್ಟು ಸುಳ್ಳು ಕರಿಬಾರ್ದು. ಮುರುಕಲು ಗುಡಿಸಿಲಿನಲ್ಲಿ ದಂಪತಿ ವಾಸ ಮಾಡುತ್ತಿದ್ದಾರೆ. ಮಹಾರಾಜರು ಬೇಟೆಗೆ ಬಂದಾಗ ಮುಂಚೂಣಿಯಲ್ಲಿರುತ್ತಿದ್ದ ಚಾಂಡಯ್ಯ ಈಗ ಯಾರಿಗೂ ಬೇಡವಾಗಿದ್ದಾರೆ. ಸುತ್ತಮುತ್ತಲಿನ ಹಾಡಿ ಜನರ ಮೂಲಭೂತ ಸೌಲಭ್ಯಗಳಿಗಾಗಿ ಹೋರಾಟ ನಡೆಸಿದ ಸೋಮಮ್ಮ ಪತಿ ಚಾಂಡಯ್ಯನನ್ನು ಕಳೆದ 6 ವರ್ಷಗಳಿಂದ ನೋಡಿಕೊಳ್ಳುತ್ತಿದ್ದಾರೆ. ಮುಂಚೆ ನಾವು ಸಣ್ಣ ಇರುವಾಗ ನಮ್ಮ ತಂದೆರು ಅಜ್ಜಿಯವರು ಮಾಡ್ತಾ ಇದ್ರು ಕೆಡ್ದ ಆನೆ ಇರ್ತಾ ಇದ್ರು. ಎಲ್ಲ ಬಂದೂ ಆಗಿತ್ತು. ಯಾವಾಗ ಎಲ್ಲ ಬುಟ್ಟಾಗಿ ಈ ಗೌರ್ಮೆಂಟ್ನವರು ನಮ್ಗೆ ತಿರುಗಿ ನೋಡಲ್ಲ, ಪಾವು ಕೊಟ್ಟಿರೋರಿಗೆ. ಈ ಕಾಡಿನಲ್ಲಿ ಹುಟ್ಟು ಬೆಳೆದು ಗಾಳಿಯೋ ಮಳೆಯೋ ಆಳೆಯೋ ಯಾವುದೋ ಪೊತ್ಕೊಂಡು ಇಂದು ನಾಳೆ ನಮಗೆ ಕಷ್ಟ ತೀರಿಲ್ಲ ಸರೇ. ಇದ್ದಂಗೆ ನಮಗೆ ಇದೆ. ಈ ಗೌರ್ಮೆಂಟು ನಮಗೆ ತಿರುಗಿ ನೋಡಲ್ಲ. ಈ ಕಾಡು ಬೆಳೆಸಿ ಓಟ್ ಹಾಕಿ ಓಟಿಗೂ ನಾವು ಅನ್ಯಾಯ ಮಾಡ್ತಾ ಇಲ್ಲ, ಅದಕ್ಕೂ ನಾವು ಸಹಾಯ ಮಾಡ್ತೀನಿ ಅಂದ್ರೂ ಅವ್ರಿಗೆ ಗಾಬರಿ ಇಲ್ಲ ನಮ್ಮ ಮೇಲೆ. ಆ ಇಂದು ನಾಳೆ ನೋಡಿ ರಾತ್ರಿ 2 ಮನೆನ ತೊಟ್ಟುಬಿಟ್ಟ ಆಡಿ ಇದು ಮೇಲೆ ಆಡಿ ಮನೆ ರಾತ್ರಿ ನೋಡಿಲಿ ತಲೆ ಎಲ್ಲ ಬಡ್ದು ಬಡ್ದು ರಾತ್ರಿ ಬಡ್ಕಿಲ್ಲಲ್ಲ, ಕರೆಂಟ್ ಬೆಳಕಿಲ್ಲ, ಕಣ್ಣು ಕಾಣಲ್ಲಲ್ಲ. ಆ ಕಾವಳ ಮನೇಲಿ ಪುಳಾಟಿಕು ಪೊತ್ಕೊಂಡಿರೋದು ಒಂದು ಕಂಡಿಲ್ಲ, ಒಂದು ಸ್ವಾಲರ್ ಇಲ್ಲ, ಯಾವುದು ಗೊತ್ತ. ಬರ್ತಾರೆ ಬರೀತಾರೆ, ಕಡಲಾಚೆ ಕೊಡ್ತಾರೆ, ಪುಚ್ಕನೆ ಎದ್ದು ಬಿಡ್ತಾರೆ. ತಿರುಗಿ ನೋಡೋರಿಲ್ಲ, ಆಮೇಲೆ ಬಡೋರಿಲ್ಲ. ನಾವು ಹೆಂಗೆ ಜೀವನ ಮಾಡೋದು? ಭಾಳ ಪಾಪತ್ತು ಅನ್ಯಾಯ ಮಾಡ್ತಾ ಇರೋದು. ನಾವು ಅನ್ಯಾಯ ಮಾಡ್ತಾ ಇಲ್ಲ ಗೌರ್ಮೆಂಟಿಗೆ.
ಈಗ ಅವ್ರದ್ದೆಲ್ಲ ಆಯ್ತು. ಹಣ ಅವ್ರಿಗೆ ಒಳ್ಳೆ ಗದ್ದಲ ಮಾಡ್ತಾ ಇದ್ದಾರೆ ಆಯ್ತಿರೋರಿಗೆ. ನಮಗೆ ತಿರು ನೋಡೋರು ಯಾರೋ ಇಲ್ಲ. ಇನ್ನು ಕಾಕನಕೋಟೆ ಅಂದ್ರೆ ಇಂದಿನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಆನೆಮೊಳೆ ಗ್ರಾಮ. ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ತಾಲೂಕಿನ ಡಿಬಿ ಕುಪ್ಪೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ 13 ಗ್ರಾಮ 11 ಆಡಿಗಳು ಬರುತ್ತವೆ. ಇಲ್ಲಿ ಹಲವು ಕುಟುಂಬಗಳು ವಾಸವಾಗಿದ್ದು ಇವರಿಗೆಲ್ಲ ಮೂಲಭೂತ ಸೌಕರ್ಯಗಳಿಲ್ಲದೆ ಗಾಳಿ ಮಳೆಯಲ್ಲೇ ಜೀವನ ಸಾಗಿಸುವಂತಹ ಪರಿಸ್ಥಿತಿ ಬಂದೊದಗಿದೆ. ಮನೆ, ಕರೆಂಟ್, ನೀರು, ಆಹಾರದ ವ್ಯವಸ್ಥೆ ಇಲ್ಲದೆ ಪರದಾಡುವಂತಾಗಿದೆ. ಸ್ವಾತಂತ್ರ್ಯ ಪೂರ್ವದ ರಾಜಮಹಾರಾಜರ ಕಾಲದಲ್ಲಿ ಕಾಕನಕೋಟೆ ಅರಣ್ಯಕ್ಕೆ ಭೇಟಿ ಕೊಟ್ಟಾಗ ಕೆಟ್ಟ ನಡೆಸುತ್ತಿದ್ದ ವೇಳೆ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದಂಥ ಆದಿವಾಸಿ ಜನಾಂಗದ ಚಾಂಡಯ್ಯ ಎಂಬುವರ ಪಾತ್ರ ಬಹಳ ಪ್ರಮುಖವಾದದ್ದು. ಅಂಥವರ ಕುಟುಂಬ ಇವತ್ತು ಯಾವುದೇ ರೀತಿಯ ಸೂರಿಲ್ಲದೆ, ನಿಲ್ಲಲು ನೆಲೆ ಇದೆ, ತಿನ್ನಲು ಅನ್ನವಿಲ್ಲದೆ ಬದುಕು ಅತಂತ್ರ ಸ್ಥಿತಿಯಲ್ಲಿರುವುದನ್ನು ನೋಡಿದರೆ ತುಂಬ ಶೋಚನೀಯ ಅನ್ನಿಸ್ತಾ ಇದೆ. ಹಾಗೂ ಸುಮಾರು ವರ್ಷಗಳ ಹಿಂದೆ ಅಲ್ಲಿ ಅರಣ್ಯವನ್ನು ನಾಶ ಮಾಡಿ ರೆಸಾರ್ಟ್ಗಳನ್ನು ತೆರಬೇಕು ಎನ್ನುವ ಕಾರ್ಪೊರೇಟ್ ಸಂಸ್ಥೆಗಳ ವಿರುದ್ಧ ಈ ಕುಟುಂಬದ ಚಾಂಡಯ್ಯನವರ ಧರ್ಮಪತ್ನಿ ಬಹಳ ಹೋರಾಟವನ್ನು ಮಾಡಿ ಅಲ್ಲಿಯ ಅರಣ್ಯವಾಸಿಗಳ ಪರವಾಗಿ, ಅರಣ್ಯದ ಪರವಾಗಿ ಹೋರಾಟವನ್ನು ಮಾಡುವುದರ ಮುಖಾಂತರ ಜಯಗಳಿಸಿ ಕಾರ್ಪೊರೇಟ್ ಸಂಸ್ಥೆಗಳನ್ನು ಸಹ ಹಿಮ್ಮೆ. ಸೋಮಮ್ಮ ದಂಪತಿ ಹಾಡಿ ಜನಗಳಿಗಾಗಿ 1986ರಿಂದಲೂ ಹೋರಾಟ ಮಾಡಿದರೂ ಪ್ರಯೋಜನವಾಗಿಲ್ಲ. ಈ ಗಿರಿಜನರಿಗೆ ಸರ್ಕಾರವಾಗಲಿ, ಇಲ್ಲಿನ ಅರಣ್ಯ ಇಲಾಖೆಯಾಗಲಿ ಇತ್ತ ಮುಖ ಮಾಡಿಲ್ಲ. ನಮಗೆ ಪುನರ್ವಸತಿ ಒದಗಿಸಿಕೊಟ್ಟಿಲ್ಲ. ನಾಡು ಇಲ್ಲ, ಕಾಡು ಇಲ್ಲದಂಥ ಅತಂತ್ರ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತಾರೆ ಮಹದೇವ ಅವರು. ಶ್ರೀಕೋಟೆ ತಾಲೂಕು ಡಿಬು ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ನಿಜವಾದ ಆದಿವಾಸಿಗಳು 11 ಕುಟುಂಬಗಳು, 11 ಆಡಿಗಳು ವಾಸವಿದೆ ಇಲ್ಲಿ. ಇಲ್ಲಿನ ಪರಿಸ್ಥಿತಿ ಅಂದರೆ ಕುಡಿಯುವ ನೀರು, ಮನೆ, ಆರೋಗ್ಯ ಮತ್ತು ರೋಡಿನ ವ್ಯವಸ್ಥೆ ಎಲ್ಲದರಲ್ಲೂ ನಾವು ಭಾರಿ ಸಂಕಷ್ಟದಲ್ಲಿ ಇದ್ದೀವಿ. ಮನೆ ಮತ್ತು ವಿದ್ಯುತ್ಗೆ, ವಿದ್ಯುತ್ ವಿಚಾರದಲ್ಲಿ ಹೋಗೋದ್ರೆ ನಮಗೆ ಕರೆಂಟ್ದೆಲ್ಲ ಬಂದು ಸರ್ವೆ ಮಾಡ್ಕೊಂಡು ಹೋಗಿದ್ರು ಒಟ್ಟಿನ ಇಲ್ಲಿ ತಂದುಕೊಟ್ಟಲ್ಲಿ ಅರಣ್ಯ ಇಲಾಖೆಯವರೇ ಆಗಲಿ ಯಾರೇ ಆಗಲಿ ಸ್ಪಂದಿಸಿ ಮತ್ತು ಕೆ ಬಿ ಅವರಲ್ಲಿ ಇನ್ನೂ ಸ್ಪಂದಿಸಿ ಕರೆಂಟ್ನ ಸುದ್ದ ಹಾಕಿಲ್ಲ ಇಲ್ಲಿಗೆ. ಜೊತೆಗೆ ಏನಂದ್ರೆ ಒಟ್ಟು ನಾವು ಹಿಂದಿನ ಹೋರಾಟಗಳು 1986ರಿಂದ ಹೋರಾಟ ಮಾಡ್ಕೊಬಂದಿವಿಲ್ಲ. ಹೋರಾಟ ಮಾಡಿ ನಾವು ಸುದಾ ತಾಜ್ ರಿಸರ್ಚ್ ಕಟ್ಟಬೇಕಲ್ಲೂ ಅರೆಸ್ಟ್ ಸುದಾ ಆಗಿದ್ದೀವಿ. 1972ನೇ ಇಸ್ವಿಯಲ್ಲಿ ವನ್ಯಜೀವಿ ಕಾಯ್ದೆ ಮಾಡಿದಾಗ, ಅದನ್ನು ಕಾಯ್ದೆ ಮಾಡಿದಾಗ ಕಾಯ್ದೆ ತಕ್ಕಾಗಿ ನಮಗೆ ಯಾವುದೇ ರೀತಿ ಪುನರ್ವಸತಿ ಮಾಡಿಲ್ಲ. ಪುನರ್ವಸತಿ ಮಾಡದೇ ಇತ್ತಾಗ ಕಾಡು ಇಲ್ಲ, ಇತ್ತಾಗ ನಾಡು ಇಲ್ಲ, ಅತಂತ್ರ ಸ್ಥಿತಿಯಲ್ಲಿ ನಾವು ಇಲ್ಲಿ ಜೀವನ ಮಾಡ್ತಿದ್ದೀವಿ. ಜೊತೆಗೆ ಏನಂತಂದ್ರೆ ಒಟ್ಟಲ್ಲಿ ಈ ಹೋರಾಟದಲ್ಲಿ ನಾವು ನಮ್ಮ ಸೋಮಮ್ಮವರು ಡೆಲ್ಲಿ ತನಕ ಹೋಗಿ ನಮ್ಮ ಗಿರಿಜನರ ಹೋರಾಟದ ಬಗ್ಗೆ ಮಾತಾಡಿ ಇಲ್ಲೇ ತನಕ ನಾವು ಹೋರಾಟ ಮಾಡೋದ್ರ ಒಟ್ಟಿನಲ್ಲಿ ಅದು ಕಾರ್ಯಗತ ಇನ್ನೂ ತನಕ ಆಗಿಲ್ಲ. ಕಾರ್ಯಗತ ಮಾಡಬೇಕು ಅಂತಂದ್ರೆ ಸರ್ಕಾರ ಮುನ್ನೆಚ್ಚರಿಕೆ ತಗೊಂಡು ಸ್ವಲ್ಪ ಕ್ರಮ ತಗೊಂಡು ನಮಗೆ ಒಂದು ಅಭಿವೃದ್ಧಿ ಕಾರ್ಯ ಮಾಡಬೇಕು ಅಂದ್ರೆ ಸರ್ಕಾರ ಒಂದು ಮನದಟ್ಟು ಮಾಡ್ಕೋಬೇಕು. ಎರಡನೇದು ನಮ್ಮ ಸುಧಾಮ್ನವರು 100 ಕೋಟಿನ ಬಿಡುಗಡೆ ಮಾಡಿದ್ರು ಯಾವುದು ಕೊರೋನಾ ಸಂಕಷ್ಟಿಗೆ ಅಂದ್ಕೊಂಡು. ಅದೇ 100 ಕೋಟಿಯಲ್ಲಿ ಬಿಡುಗಡೆ ಮಾಡಿದಾಗ 1 ಕೋಟಿ ರೂಪಾಯಿ ನಮ್ಮ ಗಿರಿಜನರಿಗೆ ಇಲ್ಲಿ ಅವರು ಪುನರ್ವಸತಿ ಮಾಡಬೇಕಂತ ಅವ್ರು ಮನಸ್ಸು ಮಾಡಿದ್ರೆ ಅಮ್ಮವರು ಈಗಲೂ ಬೇಕಾದ್ರೆ ಮಾಡ್ಬೋದು. ಹಾಡಿ ಜನರು ಮೂಲಭೂತ ಹಕ್ಕುಗಳಿಂದ ವಂಚಿತರಾಗಿದ್ದು ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ಒಟ್ಟಿನಲ್ಲಿ ಹಾಡಿ ಜನಗಳಿಗೂ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಸಿಗಲೆಂದು ಹೋರಾಡಿದ ದಂಪತಿಗಳು ಈಗ ಅನಾಥರಾಗಿದ್ದಾರೆ. ರವಿ ಪಾಂಡವಪುರ, ಡೆಮಾಕ್ರೆಟಿಕ್ ಟಿವಿ, ಮೈಸೂರು.